नमस्कार मक्कले, हिंदी वीडियो दली नानु संस्कृत संधि बगे तिळिसिकोड्तिद्दे। संस्कृत संधि स्वर संधि एरडु संधि विचारवागि तिळ्कोंडिद्वि, ओंदु सवर्ण दीर्घ संधि, इन्नोंदु गुण संधि। इवत्तिन वीडियो दली नावु मुंदिन संधि बगे तिळ्कोळ्ता होगोण। ईग मूरनेयदु संस्कृत स्वर संधि मूरने संधि वृद्धि संधि। उदाहरणे तगोळ्ळोण, ಏಕೈಕ ಏಕೈಕ ಅನ್ನೋ ಪದವನ್ನು ಬಿಡಿಸಿ ಬರೆದ್ರೆ ಏಕ ಪ್ಲಸ್ ಏಕ ಅಂತ ಆಗುತ್ತೆ। ಏಕ ಅನ್ನೋ ಪೂರ್ವ ಪದದ ಕೊನೆಯಲ್ಲಿ ಅ ಅನ್ನೋ ಸ್ವರ ಇದ್ದರೆ, ಏಕ ಅನ್ನೋ ಉತ್ತರ ಪದದ ಆರಂಭದಲ್ಲಿ ಎ ಅನ್ನೋ ಸ್ವರ ಇದೆ, ಅಕಾರಕ್ಕೆ ಏಕಾರ ಪರವಾದಾಗ ಸಂಧಿ ಪದದಲ್ಲಿ ಐಕಾರ ಆದೇಶವಾಗಿ ಬರುತ್ತೆ। ಇದು ವೃದ್ಧಿ ಸಂಧಿಗೆ ಉದಾಹರಣೆಯಾದಂಥ ಪದ। ಕೆಲವು ಉದಾಹರಣೆ ನೋಡೋಣ। ಜನ ಪ್ಲಸ್ ಐಕ್ಯ ಜನೈಕ್ಯ, ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಅ ಅನ್ನೋ ಸ್ವರ ಇದ್ದರೆ ಉತ್ತರ ಪದ ಆರಂಭದಲ್ಲಿ ಐ ಅನ್ನೋ ಸ್ವರ ಇದೆ, ಸಂಧಿ ಪದದಲ್ಲಿ ಐ ಅನ್ನೋ ಸ್ವರವೇ ಆದೇಶವಾಗಿ ಬಂದಿದೆ। ಹಾಗೆಯೇ ವನ ಪ್ಲಸ್ ಔಷಧ, ಔಷಧ ಅಂದರೆ ಮೆಡಿಸಿನ್, ಔಷಧ ಅಂತ ಅರ್ಥ। ವನ ಪ್ಲಸ್ ಔಷಧ ವನೌಷಧ, ಪೂರ್ವ ಪದದ ಕೊನೆಯಲ್ಲಿ ಅ ಅನ್ನೋ ಸ್ವರ ಇದ್ದರೆ ಉತ್ತರ ಪದ ಆರಂಭದಲ್ಲಿ ಓ ಅನ್ನೋ ಸ್ವರ ಇದೆ, ಸಂಧಿ ಪದದಲ್ಲಿ ಔ ಅನ್ನೋ ಸ್ವರ ಆದೇಶವಾಗಿದೆ। ನು ಪ್ಲಸ್ ಔ, ನು ಪ್ಲಸ್ ಆ ಇದ್ದಿದ್ದು ನು ಪ್ಲಸ್ ಔ ಆಗಿದೆ। ಹಾಗೆ ಇನ್ನೊಂದು ಉದಾಹರಣೆ ನೋಡಿ, ಘನ ಪ್ಲಸ್ ಔದಾರ್ಯ ಘನೌದಾರ್ಯ, ಪೂರ್ವ ಪದದ ಕೊನೆಯಲ್ಲಿ ಅ ಸ್ವರ ಇದ್ದರೆ ಉತ್ತರ ಪದ ಆರಂಭದಲ್ಲಿ ಔ ಸ್ವರ ಇದೆ, ಸಂಧಿ ಪದದಲ್ಲಿ ಔ ಸ್ವರವೇ ಆದೇಶವಾಗಿ ಬಂದಿದೆ। ನೋಡಿ, ಪೂರ್ವ ಪದದ ಕೊನೆಯಲ್ಲಿ ಅ ಅಥವಾ ಆ ಇರುತ್ತೆ ಎಲ್ಲ ಕಡೆಯೂ, ಉತ್ತರ ಪದ ಆರಂಭದಲ್ಲಿ ಎ ಅಥವಾ ಐ ಬಂದರೆ ಐ ಸ್ವರಗಳ ಆದೇಶವಾಗಿರುತ್ತೆ, ಓ ಅಥವಾ ಔ ಬಂದರೆ ಔ ಆದೇಶವಾಗಿ ಬರುತ್ತೆ। ಸೂತ್ರ ನೋಡೋಣ, ಪೂರ್ವ ಪದದ ಕೊನೆಯಲ್ಲಿ ಅ ಅಥವಾ ಆ ಸ್ವರ ಇತ್ತು, ಉತ್ತರ ಪದ ಆರಂಭದಲ್ಲಿ ಎ ಅಥವಾ ಐ ಸ್ವರ ಪರವಾದಾಗ ಸಂಧಿ ಪದದಲ್ಲಿ ಐ ಸ್ವರವು ಆದೇಶವಾಗಿ ಬರುವುದು। ಹಾಗೇ ಪೂರ್ವ ಪದದ ಕೊನೆಯಲ್ಲಿ ಅ ಅಥವಾ ಆ ಸ್ವರವಿದ್ದು ಉತ್ತರ ಪದದ ಆರಂಭದಲ್ಲಿ ಓ ಅಥವಾ ಔ ಸ್ವರ ಪರವಾದಾಗ ಸಂಧಿ ಪದದಲ್ಲಿ ಔ ಸ್ವರವು ಆದೇಶವಾಗಿ ಬರುವುದು। ಇದು ಸೂತ್ರ ವ್ಯಾಖ್ಯಾನ ನೋಡಿ, ಎರಡು ಪದಗಳು ಸೇರಿ ಸಂಧಿ ಕಾರ್ಯದೊಂದಿಗೆ ಒಂದೇ ಪದವಾಗುವಾಗ ಪೂರ್ವ ಪದದ ಕೊನೆಯಲ್ಲಿ ಅ ಅಥವಾ ಆ ಸ್ವರಗಳಿದ್ದು ಉತ್ತರ ಪದದ ಮೊದಲಲ್ಲಿ ಎ ಅಥವಾ ಐ ಸ್ವರಗಳು ಪರವಾದಾಗ ಐಕಾರವು, ಓ ಅಥವಾ ಔ ಸ್ವರಗಳು ಪರವಾದಾಗ ಔಕಾರವು ಸಂಧಿ ಪದದಲ್ಲಿ ಆದೇಶವಾಗುವುದು ವೃದ್ಧಿ ಸಂಧಿ। ಸೊ ಅರ್ಥ ಆಯ್ತಲ್ಲ ವೃದ್ಧಿ ಸಂಧಿ। ಈಗ ಇನ್ನೊಂದು ಸಂಧಿಯನ್ನು ನೋಡೋಣ, ಎಂಡ್ ಸಂಧಿ। ಅತ್ಯದ್ಭುತ ಅನ್ನೋದು ಎಂಡ್ ಸಂಧಿಗೆ ಉದಾಹರಣೆಯಾದಂಥ ಪದ। ನೋಡಿ, ಪೂರ್ವ ಪದ ಅತಿ ಇದೆ, ಉತ್ತರ ಪದ ಅದ್ಭುತ, ಅತಿ ಪ್ಲಸ್ ಅದ್ಭುತ ಅತ್ಯದ್ಭುತ। ಪೂರ್ವ ಪದದ ಕೊನೆಯಲ್ಲಿ ಇ ಅನ್ನೋ ಸ್ವರ ಇದೆ, ತ ಪ್ಲಸ್ ಇ ನೋಡಿ, ಉತ್ತರ ಪದ ಆರಂಭದಲ್ಲಿ ಆ ಅನ್ನೋ ಸ್ವರ ಇದೆ। ಸೊ ಸಂಧಿ ಪದದಲ್ಲಿ ಯ ಅನ್ನುವಂಥ ವ್ಯಂಜನ ಆದೇಶವಾಗಿ ಬಂದಿದೆ। ಸೊ ಹಾಗೆಯೇ ಇನ್ನೆರಡು ಉದಾಹರಣೆ ನೋಡೋಣ, ಇತಿ ಪ್ಲಸ್ ಆದಿ ಇತ್ಯಾದಿ। ಪೂರ್ವ ಪದದ ಕೊನೆಯಲ್ಲಿ ಇ ಅನ್ನೋ ಸ್ವರ ಇದ್ದರೆ ಉತ್ತರ ಪದ ಆರಂಭದಲ್ಲಿ ಆ ಅನ್ನೋ ಸ್ವರ ಇದೆ, ಸಂಧಿ ಪದದಲ್ಲಿ ಯ ಅನ್ನೋ ವ್ಯಂಜನ ಆದೇಶವಾಗಿ ಬಂದಿದೆ। ಗುರು ಪ್ಲಸ್ ಆಜ್ಞೆ ಗುರುವಾಜ್ಞೆ, ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಉ ಸ್ವರ ಇದೆ, ಋ ಪ್ಲಸ್ ಉ, ಉತ್ತರ ಪದದ ಆರಂಭದಲ್ಲಿ ಆ ಅನ್ನೋ ಸ್ವರ ಇದೆ, ಈ ಎರಡು ಸ್ವರಗಳು ಪರವಾದಾಗ ಸಂಧಿ ಪದದಲ್ಲಿ ಉ ಅನ್ನೋ ಸ್ವರಕ್ಕೆ ಬದಲಾಗಿ ವು ಅನ್ನೋ ವ್ಯಂಜನ ಆದೇಶವಾಗಿ ಬಂದಿದೆ. ಇನ್ನೊಂದು ಉದಾಹರಣೆ ನೋಡಿ, ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ. ಪೂರ್ವ ಪದದ ಕೊನೆಯಲ್ಲಿರುವ ತೃ ಅನ್ನೋ ಅಕ್ಷರದಲ್ಲಿ ಕೊನೆಯ ಸ್ವರ ಋ, ಉತ್ತರ ಪದ ಆರಂಭದಲ್ಲಿ ಆ, ಇವೆರಡು ಸ್ವರಗಳು ಪರವಾದಾಗ ಋ ಅನ್ನೋ ಸ್ವರಕ್ಕೆ ಬದಲಾಗಿ ಋ ಅನ್ನೋ ವ್ಯಂಜನ ಆದೇಶವಾಗಿ ಬಂದಿದೆ. ಈ ಪದಗಳನ್ನು ನಾವು ಎಣ್ ಸಂಧಿ ಪದಗಳು ಅಥವಾ ಈ ನಿಯಮಗಳನ್ನು ಎಣ್ ಸಂಧಿ ನಿಯಮ ಅಂತ ಕರಿತೀವಿ. ಸೂತ್ರ ನೋಡೋದಾದರೆ, ಪೂರ್ವ ಪದದ ಕೊನೆಯಲ್ಲಿ ಇ ಅಥವಾ ಈ ಸ್ವರ ಇದ್ದಾಗ ಉತ್ತರ ಪದದ ಆರಂಭದಲ್ಲಿ ಅ ಅಥವಾ ಆ ಸ್ವರ ಬಂದಾಗ ಯ ಅನ್ನೋ ವ್ಯಂಜನ ಆದೇಶವಾಗುತ್ತೆ ಸಂಧಿ ಪದದಲ್ಲಿ. ಪೂರ್ವ ಪದದ ಕೊನೆಯಲ್ಲಿ ಉ ಅಥವಾ ಉ ಸ್ವರ ಇದ್ದಾಗ ಉತ್ತರ ಪದ ಆರಂಭದಲ್ಲಿ ಅ ಅಥವಾ ಆ ಸ್ವರ ಪರವಾದರೆ
संधि पदली भू अन्न व्यंजन आदेश पूर्वपद कोने अथवा ऋ स्वर उत्तर पद आरंभ अथवा आ स्वर परवा बंद संधि पदली ऋ अन्न व्यंजन आदेश बरते सूत्र व्याख्यान नोड़ एर पद सेरी संधि कार्य वे पद पूर्व पद कोन अथवा ई स्वर उत्तर पद मोदी अ अथवा आ स्वर परवा स्वर अ स्वर परवा उ स्वर अ स्वर परवा ऋकारू संधि पदली आदेश संधि सो अर्थवायता इण संधि नियम इविष्ट स्वर संधि संस्कृत स्वर नाकु स्वर संधि तक साकु व्यंजन संधि बैठे नोड़ नो संस्कृत व्यंजन संधि मोदी ना जस्त्व संधियन कलियोण जस्त्व संधि के उदाहरण षडानन अद षडानन अरे षण्मुखन इन षट अरे आर आनन अरे मुख आर मुखव षण्मुख सुब्रह्मण्यनिगिरतक्कंत नोड़ी षट प्लस आनन षडानन अंत षट पूर्व पद कोन ट व्यंजन इतने नोड़ आनन उत्तर पद आरंभ आ अव स्वर इत संधि पदली षट हम षड अंत आ स्वर आगे डकार के डकार आदेश बंद जस्त्व संधि के उदाहरण पद इन उदाहरण नोड़ वाक् प्लस ईश्वरी वागीश्वरी नोड़ पूर्व पद क अंजन उत्तर पद आरंभ अो स्वर संधिपदली ककार के ककार आदेश गुगे सेरको गी आगे वागीश्वरी सत् प्लस आनंद सदानंद नोड़ सत् अव पूर्व पद अंजन उत्तर पद आरंभ आवर इत संधिपदली तकार के तकार आदेश सदानंद अंत इन उदाहरण अच् प्लस अंत अजंत नी पूर्व पद अंजन उत्तर पद आरंभ स्वर इत संधिपदली चकार के जकार आदेश सो यह रीतिया नियम इंत संधिपद ना जस्त्व संधि अंत करती नियम ना गमनबू ನಾಲ್ಕು ತರದ್ದು ಅಂತ ಇಟ್ಕೊಳ್ಳೋಣ ಒಟ್ಟು ಐದು ಥರ ಬರುತ್ತೆ ಇಲ್ಲಿ ನಾನು ಸೂತ್ರದಲ್ಲಿ ಹೇಳ್ತೀನಿ ಹೀಗೆ ಸಂಧಿ ಪದಗಳು ಇಲ್ಲಿ ಆದೇಶವಾಗುವುದನ್ನು ಗಮನಿಸಿದಾಗ ನಾವು ಕನ್ನಡದ ಆದೇಶ ಸಂಧಿಯನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ ಕನ್ನಡದ ಆದೇಶ ಸಂಧಿಯಲ್ಲಿ ಉತ್ತರ ಪದದಲ್ಲಿ ಮೊದಲಲ್ಲಿ ವ್ಯಂಜನಗಳಿರುತ್ತೆ ವರ್ಗೀಯ ವ್ಯಂಜನ ಅದರ ಸ್ಥಾನದಲ್ಲಿ ಅದೇ ವರ್ಗದ ಮೂರನೇ ವ್ಯಂಜನ ಬರುತ್ತೆ ಆದರೆ ಇಲ್ಲಿ ಜಸ್ವ ಸಂಧಿಯಲ್ಲಿ ಪೂರ್ವಪದದ ಕೊನೆಯಲ್ಲಿರ್ತಕ್ಕಂಥ ವರ್ಗೀಯ ವ್ಯಂಜನಗಳಿಗೆ ಅದೇ ವರ್ಗದ ಮೂರನೇ ವ್ಯಂಜನ ಸಂಧಿಪದದಲ್ಲಿ ಆದೇಶವಾಗಿದೆ ಸೊ ಯೋಚನೆ ಮಾಡಿ ಸೂತ್ರ ನೋಡ ಕ ಚ ಟ ತ ಪ ಈ ಸ್ವರಗಳಿಗೆ ವ್ಯಂಜನಗಳಿಗೆ ಪಕ್ಕದಲ್ಲಿ ಸ್ವರಗಳು ಪರವಾದಾಗ ಏನಾಗುತ್ತೆ ಸಂಧಿಪದದಲ್ಲಿ ಗ ಜ ಡ ದ ಬ ಅಂದರೆ ವರ್ಗದ ಪ್ರಥಮಾಕ್ಷರಗಳು ಪೂರ್ವಪದದ ಕೊನೆಯ ಸ್ಥಾನದಲ್ಲಿರುತ್ತೆ ಉತ್ತರ ಪದದ ಮೊದಲ ಸ್ಥಾನದಲ್ಲಿ ಸ್ವರಗಳಿರುತ್ತೆ ಸಂಧಿಪದದಲ್ಲಿ ಪೂರ್ವಪದದ ಕೊನೆಯಲ್ಲಿರುವ ಪ್ರಥಮಾಕ್ಷರಗಳಿಗೆ ಬದಲಾಗಿ ಅದೇ ವರ್ಗದ ಮೂರನೇ ವ್ಯಂಜನಗಳು ತೃತೀಯ ಅಕ್ಷರಗಳು ಆದೇಶವಾಗಿ ಬರುತ್ತೆ ವ್ಯಾಖ್ಯಾನ ನೋಡೋಣ ಎರಡು ಪದಗಳು ಸೇರಿ ಸಂಧಿ ಕಾರ್ಯದೊಂದಿಗೆ ಒಂದೇ ಪದವಾಗುವಾಗ ಪೂರ್ವ ಪದದ ಕೊನೆಯಲ್ಲಿ ವರ್ಗದ ಪ್ರಥಮಾಕ್ಷರಗಳಿಗೆ ಪೂರ್ವ ಪದದ ಕೊನೆಯಲ್ಲಿ ಇರುವ ಪೂರ್ವಪದದ ಕೊನೆಯಲ್ಲಿರುವ ಅಂತ ಮಾಡ್ಕೊಳ್ಳಿ ವರ್ಗದ ಪ್ರಥಮಾಕ್ಷರಗಳಿಗೆ ವರ್ಗದ ಮೂರನೆಯ ಅಕ್ಷರಗಳು ಸಂಧಿ ಪದದಲ್ಲಿ ಆದೇಶವಾಗುವುದು ಜಸ್ತ್ವ ಸಂಧಿ ಇದನ್ನು ಇನ್ನೂ ಸುಲಭವಾಗಿ ಕಚಟ ತಪಗಳಿಗೆ ಗಜಡ ದಬಗಳು ಆದೇಶವಾಗುವುದು ಜಸ್ತ್ವ ಸಂಧಿ ಅಂತ ನಾವು ಹೇಳಬಹುದು ಎಸ್ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಇಷ್ಟು ಸಾಕು ಇನ್ನು ಉಳಿದ ವ್ಯಂಜನ ಸಂಧಿಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಕ್ಕಳೇ ಈಗ ಗೃಹ ಕಾರ್ಯಕ್ಕೆ ಒಂದಿಷ್ಟು ಪ್ರಶ್ನೆ ನೋಡಿ ವೃದ್ಧಿ ಮತ್ತು ಎಣ್ಸಂಧಿಗಳನ್ನು ಉದಾಹರಣೆ ಹಾಗೂ ಸೂತ್ರದೊಂದಿಗೆ ವಿಶ್ಲೇಷಿಸಿ ಬರೆದು ವ್ಯಾಖ್ಯಾನ ಬರೆಯಿರಿ ವ್ಯಂಜನ ಸಂಧಿಯ ಸೂತ್ರವನ್ನು ಬರೆದು ವ್ಯಾಖ್ಯಾನಿಸಿರಿ ಸಂಸ್ಕೃತ ವ್ಯಂಜನ ಸಂಧಿಗಳನ್ನು ಹೆಸರಿಸಿರಿ ಜಸ್ತ್ವ ಸಂಧಿ ಎಂದರೇನು ಐದು ಉದಾಹರಣೆಗಳನ್ನು ಬರೆದು ವಿಶ್ಲೇಷಿಸಿ ಸೊ ಇಲ್ಲೂ ಕೂಡ ವೃದ್ಧಿ ಮತ್ತು ಎಣ್ಸಂಧಿ ಕೂಡ ಐದು ಉದಾಹರಣೆಯನ್ನು ಬರೀಬೇಕು ಹಾಗಾದರೆ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ
ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ ಮಕ್ಕಳೇ.